ಮಾನವೀಯತೆ ಸೇವಾ ಸಂಸ್ಥೆ ಹಾಗೂ ಡಾಕ್ಟರ್ ಎಂಎಂ ಜೋಶಿ ಆಸ್ಪತ್ರೆ ಹುಬ್ಬಳ್ಳಿ ಜಿಲ್ಲಾ ಅಂಧತ್ವ ನಿವಾರಣಾ ಇಲಾಖೆಯವರ ಸಂಯುತಾಶ್ರಯದಲ್ಲಿ ನಗರದ ತೇಜಸ್ವಿ ನಗರದ ಕರಿಯಮ್ಮ ದೇವಸ್ಥಾನ ಹತ್ತಿರ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ರಾಷ್ಟ್ರೀಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸ್ವಾತಿ ಮಾಳಿಕೆಯವರು ಉದ್ಘಾಟಿಸಿದರು ಈ ಶಿಬಿರದಲ್ಲಿ ನೂರಕ್ಕೂ ಹೆಚ್ಚು ಜನರು ಭಾಗವಹಿಸಿ ಕಣ್ಣಿನ ತಪಾಸಣೆ ಮಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಹಿಳಾ ಉಪಾಧ್ಯಕ್ಷರಾದ ಕಲಾವತಿ ಗಿರಿಯಣ್ಣವರ್ ಪಾಲಿಕೆ ಸದಸ್ಯ ಕವಿತಾ ಕಬ್ಬೇರ್ ಹಾಗೂ ಹುಬ್ಬಳ್ಳಿ ಧಾರವಾಡದ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಸತೀಶ್ ಗಿರಿಯಣ್ಣವರ್ ಕಾರ್ಯದರ್ಶಿಯಾದ ಸೌರಭ್ ಮಹಿಬೂಬ್ ರಾಮದುರ್ಗ ಸುರೇಖಾ ಮೇಧಾ ಫ್ರಾನ್ಸಿ ಸಕ್ರಿ ಇಸ್ಮೈಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು